ಚಿಕ್ಕಮಗಳೂರಿನ ದತ್ತಪೀಠದಲ್ಲಿ ಇವತ್ತಿನಿಂದ ಉರುಸ ಆಚರಣೆ. 3 ದಿನಗಳ ಕಾಲ ನಡೆಯುವಂತಹ ಉರುಸ ಆಚರಣೆಯ ಸಂಭ್ರಮ. ದತ್ತಾತ್ರೇಯ ಬಾಬಾ ಬುಡನ್ಗಿರಿಯಲ್ಲಿ ಈ ಉರುಸ ನಡೆಯಲಿದೆ. ಸರ್ಕಾರ ರಚಿಸಿದ್ದ ದತ್ತಪೀಠ ವ್ಯವಸ್ಥಾಪನಾ ಮಂಡಳಿಗೆ ಮುಸ್ಲಿಂ ವಿರೋಧ. ಈಗಾಗಲೇ ಉರುಸ ಬಹಿಷ್ಕಾರ ಮಾಡಿದ್ದಾರೆ ಮುಸ್ಲಿಂ ಸಮುದಾಯದವರು. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯುವಂತಹ ಉರುಸ್ಗೆ ಅವರ ವಿರೋಧ. ಈ ಉರುಸ ಆಚರಣೆಯಿಂದ ಮುಸ್ಲಿಮರು ದೂರ ಉಳಿಯುವ ಸಾಧ್ಯತೆ. 3 ದಿನಗಳ ಕಾಲ ದತ್ತಪೀಠದಲ್ಲಿ ನಡೆಯಲಿರುವಂತಹ ಆಚರಣೆ, ಉರುಸ್ ಮಧ್ಯೆಯೇ ಮುಸ್ಲಿಮರಿಂದ ಇವತ್ತು ಪ್ರತಿಭಟನೆ ಕೂಡ ನಡೆಯುವಂತಹ ಸಾಧ್ಯತೆ. ರಾಜ್ಯ ಸರ್ಕಾರಕ್ಕೆ 4 ಬೇಡಿಕೆ ಇಟ್ಟಿದೆ ಸಮುದಾಯ. ಅರ್ಚಕ ನೇಮಕಾತಿ ರದ್ದು, ವ್ಯವಸ್ಥಾಪನಾ ಮಂಡಳಿಯನ್ನು ರದ್ದು ಮಾಡಬೇಕು, ಗೋರಿಗಳಿಗೆ ಹಸಿರು ಬಟ್ಟೆ ಹೊದಿಸಿ ಪೂಜೆ ನಮಾಜ್ಗೆ ಅವಕಾಶ ಕೊಡಬೇಕು, ಈ ಬೇಡಿಕೆಗಳನ್ನು ಈಡೇರಿಸುವಂತೆ ಪಟ್ಟು ಹಿಡಿದಿದೆ ಮುಸ್ಲಿಂ ಸಮುದಾಯ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಕಿರಣ್, ಈಗ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇವತ್ತಿನಿಂದ ಉರುಸ್ ಆದ್ರೆ ಸಮುದಾಯ ಇದನ್ನ ವಿರೋಧಿಸ್ತಾ ಇದೆ, ಏನ್ ಕಾರಣ ಅನ್ನೋದು? ಖಂಡಿತವಾಗ್ಲೂ ಕೂಡ ಇವತ್ತಿನಿಂದ 3 ದಿನಗಳ ಕಾಲ ವಿವಾದಿತ ದತ್ತಪೀಠದಲ್ಲಿ ಉರುಸ್ ಆಚರಣೆ ನಡೆಯುತ್ತೆ. ಇವತ್ತಿನಿಂದ ನಡೆಯುವಂತ ಉರುಸ್ ಆಚರಣೆಗೆ ಈಗಾಗಲೇ ಮುಸ್ಲಿಂ ಸಮುದಾಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯುವಂತ ಉರುಸಿಗೆ ನಮ್ಮ ವಿರೋಧವಿದೆ. ನಾವು ಶಾಖಾದ್ರಿಗಳ ನೇತೃತ್ವದಲ್ಲಿ ಉರುಸ್ ಆಚರಣೆ ಮಾಡಬೇಕು. ಹಾಗೇನೆ ಅಲ್ಲಿ ಜಿಲ್ಲಾಡಳಿತ ನಮಗೆ ಈಗಾಗಲೇ ಅವಕಾಶವನ್ನು ಮಾಡಿಕೊಟ್ಟಿರುವಂತೆ ಅಲ್ಲಿ ನಮಗೆ ಗೌರಿಗಳಿಗೆ ಚಾದ್ರವನ್ನು ಒದಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗೇನೆ ವ್ಯವಸ್ಥಾಪನಾ ಮಂಡಳಿಯಲ್ಲಿದೆ, ಕೋರ್ಟ್ನ ನಿರ್ದೇಶನದಂತೆ ಸರ್ಕಾರ ಈಗಾಗಲೇ ನೇಮಕ ಮಾಡಿರುವಂತಹ ವ್ಯವಸ್ಥಾಪನಾ ಮಂಡಳಿಯನ್ನು ರದ್ದು ಮಾಡಬೇಕು ಅನ್ನೋ ಪ್ರಮುಖ ಬೇಡಿಕೆಯನ್ನಿಟ್ಟು ಈಗಾಗಲೇ ಅವರು ಒಂದು ಪೂರ್ವಭಾವಿ ಸಭೆಗಳಿಗೂ ಕೂಡ ಒಂದು ಗೈರಾಜಾರಾಗುವ ಮೂಲಕ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಈಗ ಪಟ್ಟನ್ನು ಕೂಡ ಹಿಡಿದಿರುವಂತದ್ದು ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೀತಿರುವಂತ ಉರುಸಿಗೆ ನಾವು ಯಾರು ಕೂಡ ಭಾಗಿಯಾಗಲ್ಲ. ಉರುಸ್ ಆಚರಣೆಗೆ ನಮ್ಮ ವಿರೋಧವಿದೆ, ಹಾಗಾಗಿ ಉರುಸಿನಿಂದ ನಾವು ದೂರ ಉಳಿತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಅಲ್ಲದೆ ಮಧ್ಯಾಹ್ನದಿಂದ ದತ್ತಪೀಠದಲ್ಲಿ ಅಲ್ಲಿರುವಂತ ಗೌರಿಗಳಿಗೆ ಒಂದು ಗಂಧವನ್ನು ಲೇಪನವನ್ನು ಮಾಡಬೇಕಾಗುತ್ತೆ. ಆದ್ರೆ ಅಲ್ಲಿ ಯಾರು ಕೂಡ ಮುಸ್ಲಿಂ ಸಮುದಾಯದ ಮುಖಂಡರು ಭಾಗವಹಿಸುವಂತ ಸಾಧ್ಯತೆಗಳು ತೀರಾ ಕಡಿಮೆ ಆಗಿರುವಂತದ್ದು. ಅಲ್ಲದೆ ವಿವಾದಿತ ಸ್ಥಳದ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನು ಕೂಡ ನಡೆಸುವಂತ ಸಾಧ್ಯತೆಗಳು ಕೂಡ ಆಗಿರುವಂತದ್ದು. ಈಗಾಗಲೇ ಜಿಲ್ಲಾಡಳಿತಕ್ಕೆ ಅವರು ಒಂದು ಮನವಿಯನ್ನು ಕೂಡ ಸಲ್ಲಿಸಿರುವಂತದ್ದು. ನಮಗೆ ಇರುವಂತ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸಬೇಕು, ಇಲ್ಲ ಇದ್ರೆ ನಾವು ಯಾರು ಕೂಡ ಉರುಸ ಸಂಭ್ರಮದಲ್ಲಿ ಭಾಗಿಯಾಗಲ್ಲ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಕಿರಣ್ ತಮ್ಮ ಮಾಹಿತಿಗೆ. ಉರುಸ್ ಬಹಿಷ್ಕಾರ ಮಾಡಿದ್ದೇ ಈಗಾಗಲೇ ಮುಸ್ಲಿಂ ಸಮುದಾಯ. ಜಿಲ್ಲಾಡಳಿತದ ನೇತೃತ್ವದಲ್ಲಿ ನಡೆಯುವಂತಹ ಉರುಸ್ಗೆ ಅವರ ವಿರೋಧ ಇರೋದು, ಸರ್ಕಾರ ರಚಿಸಿದಂತಹ ವ್ಯವಸ್ಥಾಪನಾ ಮಂಡಳಿಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಪ್ರತಿಭಟನೆ ಕೂಡ ನಡೆಸುವಂತಹ ಸಾಧ್ಯತೆಗಳಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.